हाय फ्रेंड्स, पल्लवी पूजारी कुकिंग चैनल के एल्लरिगू स्वागत। नानिवत्तु सिही गेणसिन पोड़ी स्वीट पोटैटो पोड़ियन्नु माड्ता इद्देने। तुंबा रुचियागिर्तदे। नानीगे ओंदु पात्रेगे 4 टेबल स्पून अष्टु कडले हिट्टन्नु हाकोळ्ता इद्देने। 4 टेबल स्पून अष्टु कडले हिट्टिगे 1 टेबल स्पून अष्टु अक्की हिट्टन्नु हाकोळ्ता इद्देने। 2 चिटिकेयष्टु इंक् पौडरन्नु हाकोळ्ता इद्देने। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ। 1/2 ಟೀಸ್ಪೂನ್ ಅಷ್ಟು ಅರಶಿನ ಪೌಡರ್ ಅನ್ನು ಹಾಕೊಳ್ತಾ ಇದ್ದೇನೆ। ನಿಮಗೆ ಬೇಕಿದ್ರೆ ಖಾರದ ಪೌಡರ್ ಹಾಕೊಳ್ಳಬಹುದು, ನಾನು ಹಾಕೊಳ್ಳಲಿಲ್ಲ। ಈಗ ಸರಿಯಾಗಿ ಒಂದ ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ। ನಾನು ಇಲ್ಲಿ ಸೋಡಾ ಪುಡಿಯನ್ನ ಕೂಡ ಬಳಸಿಕೊಳ್ಳಲಿಲ್ಲ। ನಾನು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಗಂಟಿಲ್ಲದ ರೀತಿಯಲ್ಲಿ। ನೋಡಿ, ಈ ಹದಕ್ಕೆ ಇದ್ರಾಯಿತು। ತುಂಬಾ ದಪ್ಪ ಕೂಡ ಬೇಡ, ತುಂಬಾ ನೀರು ಕೂಡ ಬೇಡ, ಇಷ್ಟಾದ್ರೆ ಸಾಕು। ನೋಡಿ, ನಾನೀಗ ಸಿಹಿ ಗೆಣಸನ್ನ ಕಟ್ ಮಾಡಿ ನೀರಲ್ಲಿ ಹಾಕೊಂಡಿದ್ದೆ। ನೋಡಿ, ತುಂಬಾ ದಪ್ಪಸ ಬೇಡ, ತುಂಬಾ ತೆಳ್ಳಗೆಸ ಬೇಡ। ನಾನೀಗ ಗ್ಯಾಸ್ ಮೇಲೆ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ। ಹಿಟ್ಟನ್ನ ಸ್ವಲ್ಪ ಬಿಟ್ಟು ನೋಡಿದೆ, ನೋಡಿ ಎಣ್ಣೆ ಬಿಸಿಯಾಗಿದೆ। ನಾನೀಗ ಸಿಹಿ ಗೆಣಸನ್ನ ಹಿಟ್ಟಿಗೆ ಮುಳುಗಿಸಿ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ। ಸಂಜೆ ಟೈಮಲ್ಲಿ ಟೀ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಇದು। ಟೀ ಕಾಫಿ ಜೊತೆ ಎಲ್ಲ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತದೆ ಈ ರೀತಿ ಮಾಡಿಕೊಟ್ರೆ। ತುಂಬ ಬೇಗ ಆಗ್ತದೆ ಇದು, ಒಂದು 5 ನಿಮಿಷದಲ್ಲಿ ರೆಡಿ ಆಗ್ತದೆ। ನೋಡಿ, ನಾನೀಗ ತಿರುಗಿಸಿ ಹಾಕ್ತಾ ಇದ್ದೇನೆ। ನೋಡಿ, ಇಷ್ಟಾದ್ರೆ ಸಾಕು। ನಾನೀಗ ತೆಗಿತಾ ಇದ್ದೇನೆ, ಎಲ್ಲವನ್ನ ಕೂಡ ನಾನು ಇದೇ ರೀತಿ ಮಾಡ್ಕೊಳ್ತೇನೆ। ನೋಡಿ, ನಮ್ಮ ಸಿಹಿ ಗೆಣಸಿನ ಪೋಡಿ ರೆಡಿ ಆಗಿದೆ। ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ। ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ। ಪ್ಲೀಸ್ ಸಪೋರ್ಟ್ ಮಾಡಿ।